ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತುಲಾರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಒಂದು ತಿಂಗಳಲ್ಲಿ ನಿಮಗೆ ಬಹುತೇಕ ಶುಭವಾಗಿರತಕ್ಕಂತಹ ಫಲಗಳೇ ಇದ್ದಾವೆ. ಅನಿಷ್ಟವಾಗಿರತಕ್ಕಂತಹ ಫಲಗಳು ಕೆಲವೊಂದು ಮಾತ್ರ, ಅದು ಸಣ್ಣ ಪುಟ್ಟದ್ದಾಗಿದೆ. ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗುತ್ತೇನೆ. ನೋಡಿ, ನಿಮಗೆ ಈ ಒಂದು ತಿಂಗಳದಲ್ಲಿ ಹೇಳಬೇಕು ಅಂತಂದರೆ ಒಂದು 80% ನಿಮಗೆ ಶುಭವಾಗಿರತಕ್ಕಂತಹ ಫಲಗಳೇ ಇದ್ದಾವೆ. ಎಲ್ಲ ವಿಚಾರದಲ್ಲಿಯೂ ಸಹ ನಿಮಗೆ ಅನುಕೂಲತೆಗಳನ್ನು ಅನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ನಿಮ್ಮ ರಾಶಿಯ ಅಧಿಪತಿ ಅನ್ನತಕ್ಕಂಥವನು ಈ ಒಂದು ತಿಂಗಳಲ್ಲಿ ಬಲಿಷ್ಠನಾಗುತ್ತಾನೆ. ಹಾಗೆ ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಅನ್ನತಕ್ಕಂಥದ್ದು ಇದ್ದೇ ಇದೆ. ಅದರ ಜೊತೆಗೆ ಈ ಗುರುವಿನ ಅಂಶ ಅನ್ನತಕ್ಕಂಥದ್ದು ನಿಮ್ಮ ಉದ್ಯೋಗ ರಾಶಿಯಲ್ಲಿರತ್ತೆ. ಈ ಒಂದು ಅಂಶದಿಂದಲೂ ಸಹ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಬರುತ್ತೆ. ಹಾಗೆ ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾಗಿರ್ತಕ್ಕಂತಹ, ಹಾಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ರವಿಕುಜರು ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯ ರಾಶಿಯಲ್ಲಿ, ಹಾಗೆ ತೃತೀಯ ರಾಶಿಯಲ್ಲಿರ್ತಾರೆ. ಅದರ ಜೊತೆಗೆ ಪಂಚಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಅನ್ನತಕ್ಕಂಥವನು ಬಲಿಷ್ಠನಾಗಿ ಪಂಚಮ ರಾಶಿಯಲ್ಲೇ ಇದ್ದಾನೆ. ತೃತೀಯ ರಾಶಿಯಲ್ಲಿ ಅಂಶವನ್ನು ಕೊಟ್ಟಿರ್ತಾನೆ. ಈ ಎಲ್ಲ ಅಂಶಗಳಿಂದ ನಿಮಗೆ ಶುಭವಾಗಿರತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ರಾಶಿಯಿಂದ ಭಾಗ್ಯರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ ಅನ್ನತಕ್ಕಂಥವನು ಈ ಒಂದು ತಿಂಗಳಲ್ಲಿ ದ್ವಿತೀಯ ಮತ್ತು ತೃತೀಯ ರಾಶಿಯಲ್ಲಿರ್ತಾನೆ. ವಕ್ರಿಯೂ ಸಹ ಆಗಿರ್ತಾನೆ. ಸೊ ಈ ಎಲ್ಲ ಅಂಶಗಳು ಸಹ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಹೋಗುತ್ತೆ. ನಿಮಗೆ ಕಷ್ಟಫಲಗಳನ್ನು ಕೊಡ್ತಕ್ಕಂಥದ್ದು ಅಂತಂದರೆ ಈ ರಾಹುವಿನ ಒಂದು ಷಷ್ಠರಾಶಿಯ ಸ್ಥಿತಿ. ಸೊ ಈ ರಾಹುವಿನ ಷಷ್ಠರಾಶಿ ಸ್ಥಿತಿಯಿಂದಾಗಿ ನಿಮಗೆ ಕೆಲವೊಂದಷ್ಟು ಅನಾನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಟೆನ್ಷನ್ಗಳನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ್ಯಾರಿಗೆ ರಾಹುದೋಷ ರಾಹುಭುಕ್ತಿ ಅನ್ನತಕ್ಕಂಥದ್ದಿದೆ ನೋಡಿ, ಅಂಥವರಿಗೆ ಈ ಒಂದು ರಾಹುವಿನ ಸಮಸ್ಯೆ ಅನ್ನತಕ್ಕಂಥ ಸ್ವಲ್ಪ ಜಾಸ್ತಿ ಆಗಬಹುದು. ವಿತಂಡವಾದವನ್ನು ನೀವು ಮಾಡ್ತಾ ಹೋಗ್ತೀರಿ. ಎಲ್ಲದಕ್ಕೂ ಉಲ್ಟಾ ಮಾತುಗಳನ್ನು ಆಡುವಂತಹ ಸ್ವಭಾವ ಅನ್ನತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ರಾಹುವಿನ ಸಂದರ್ಭದಲ್ಲಿ. ಹಾಗೆ ಟೆನ್ಷನ್ಗಳನ್ನತಕ್ಕಂಥದ್ದು ಜಾಸ್ತಿ ಆಗುತ್ತೆ. ರಾಹು ಬೃಹಸ್ಪತಿ ಸಂಧಿ ಏನಾದರೂ ನಡೀತಾ ಇದೆ ಅಂತಾದರೆ ಈ ಟೆನ್ಷನ್ಗಳು ಸ್ವಲ್ಪ ಜಾಸ್ತಿಯಾಗಿ ಡಿಪ್ರೆಷನ್ ಲೆವೆಲ್ಗೂ ಕೂಡ ಹೋಗಬಹುದು. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಗಮನಿಸ್ಕೊಳ್ಬೇಕಾಗತ್ತೆ. ಇವಾಗ ಯಾವ್ಯಾವ ಒಂದು ರಾಶಿಯ ಫಲಗಳು ಹೇಗೆ ಬರುತ್ತೆ ಅನ್ನತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರತಕ್ಕಂಥದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ. ನೋಡಿ, ಈ ಆರ್ಥಿಕ ಪರಿಸ್ಥಿತಿಯ ಅಧಿಪತಿಯಾಗಿರತಕ್ಕಂತಹ ಕುಜ ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾಗಿರ್ತಕ್ಕಂತಹ ರವಿಯೊಟ್ಟಿಗೆ ಕೂತಿದ್ದಾನೆ. ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿಯ ಸಂಪರ್ಕ ಅನ್ನತಕ್ಕಂಥದ್ದು ಈ ತಿಂಗಳ 16ನೇ ತಾರೀಕಿನ ನಂತರ ಇವರಿಬ್ಬರಿಗೂ ಬರುತ್ತೆ. ಆದ ಕಾರಣ ನಿಮಗೆ ಒಂದು ಆರ್ಥಿಕ ಸುಖ ಅನ್ನತಕ್ಕಂಥದ್ದು ದೊರೆಯುತ್ತೆ. ಹಾಗೆ ಮಿತ್ರ ಸುಖ ಅನ್ನತಕ್ಕಂಥದ್ದು ಕೂಡ ದೊರಕುತ್ತಾ ಹೋಗುತ್ತೆ. ವಾಹನ ಸುಖ ಅನ್ನತಕ್ಕಂಥದ್ದು ಕೂಡ ದೊರಕುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಯ ಮಾಡಿಫಿಕೇಶನ್ ಏನಾದರೂ ಮಾಡಬೇಕು ಅಂತಂದರೆ ಈ ಒಂದು ತಿಂಗಳ ಅನ್ನತಕ್ಕಂಥದ್ದು ಅನುಕೂಲತೆಯನ್ನು ಜಾಸ್ತಿಯಾಗಿ ಮಾಡಿಕೊಡ್ತಾ ಹೋಗುತ್ತೆ. ಜೀರ್ಣಂ ಸಂಸ್ಕೃತ ಮರ್ಕಜೆ ಅನ್ನತಕ್ಕಂತಹ ಫಲ ಇರೋದರಿಂದ ಮನೆಯ ಮಾಡಿಫಿಕೇಶನ್ ಮಾಡೋದಕ್ಕೆ ಅಥವಾ ಮನೆಯನ್ನು ಇನ್ನೂ ದೊಡ್ಡದಾಗಿ ಕಟ್ಟೋದಕ್ಕೆ ಈ ಒಂದು ತಿಂಗಳುಗಳು ಅನ್ನತಕ್ಕಂಥದ್ದು ನಿಮಗೆ ಅನುಕೂಲತೆಯನ್ನು ಜಾಸ್ತಿಯಾಗಿ ಮಾಡಿಕೊಡ್ತಾ ಹೋಗುತ್ತೆ. ಹಾಗೆ ಈ ಶನಿ ಅನ್ನತಕ್ಕಂಥವನು ಈ ಗುರುವನ್ನು ಕೂಡ ದೃಷ್ಟಿಸ್ತಾ ಇರೋದರಿಂದ ಅನುಕೂಲತೆಗಳು ಇನ್ನೂ ಜಾಸ್ತಿಯಾಗಿ ಆಗ್ತಾ ಹೋಗುತ್ತೆ. ಹಾಗೆ ಈ ಗುರು ಅನ್ನತಕ್ಕಂಥವನು ನಿಮ್ಮ ಉದ್ಯೋಗ ರಾಶಿಯಲ್ಲಿ ತನ್ನ ಅಂಶವನ್ನು ಕೊಟ್ಟಿದ್ದಾನೆ. ಆ ಒಂದು ರಾಶಿ ಅನ್ನತಕ್ಕಂಥದ್ದು ಗುರುವಿಗೆ ಉಚ್ಚತ್ವವನ್ನು ಕೊಡತಕ್ಕಂತಹ ರಾಶಿ. ಹಾಗಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನಿಮ್ಮ ರಾಶಿಧಿಪತಿ ಅನ್ನತಕ್ಕಂತಹ ಶುಕ್ರ ಆ ಒಂದು ಗುರುವನ್ನು ದೃಷ್ಟಿಸ್ತಾ ಇರೋದರಿಂದ ನಿಮಗೆ ಉದ್ಯೋಗ ವ್ಯವಸ್ಥೆಯಲ್ಲಿ ವಿಶೇಷವಾಗಿರತಕ್ಕಂತಹ ಲಾಭವೂ ಆಗುತ್ತೆ. ಹಾಗೆ ಆ ಒಂದು ಅಭಿವೃದ್ಧಿಯ ಅನುಭವ ಅನ್ನತಕ್ಕಂಥದ್ದು ನಿಮಗೆ ಬಂದೇ ಬರುತ್ತೆ ಅಂತಲೇ ಹೇಳಬಹುದು. ಅದಕ್ಕೆ ಈ ಒಂದು ತಿಂಗಳಲ್ಲಿ ನಿಮಗೆ ಶುಕ್ರದಶ ಆಗಿರಬಹುದು ಅಥವಾ ಗುರುದಶ ಆಗಿರಬಹುದು ಅಥವಾ ಗುರುಭುಕ್ತಿ ಶುಕ್ರಭುಕ್ತಿ ಈ ಥರದ್ದೆಲ್ಲ ಇದೆ ಅಂತಾದರೆ ನಿಮಗೆ ಅನುಕೂಲತೆ ಇನ್ನೂ ಜಾಸ್ತಿಯಾಗಿ ಸಿಗ್ತಾ ಹೋಗುತ್ತೆ. ಹಾಗೆ ಚಂದ್ರದಶ ಅನ್ನತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಈ ಒಂದು ತಿಂಗಳಲ್ಲಿ ಉದ್ಯೋಗದ ವಿಷಯದಲ್ಲಿ ಕೊಡುತ್ತೆ. ಆ ಒಂದು ಗ್ರಹರು ಕೂಡ ನಿಮ್ಮ ಕುಂಡಲಿಯಲ್ಲಿ ಅಷ್ಟೇ ಬಲಿಷ್ಠರಾಗಿ ಇರಬೇಕಾಗತ್ತೆ. ಬಲಿಷ್ಠರಾಗಿದ್ದು ಆ ಒಂದು ಗ್ರಹದ ದಶಾಭುಕ್ತಿಗಳು ನಡೀತಾ ಇದೆ. ಹಾಗೆ ಆ ಗ್ರಹರು ನಿಮ್ಮ ಕುಂಡಲಿಯಲ್ಲಿ ಸುಸ್ಥಿತಿಯಲ್ಲಿದ್ದಾರೆ ಅಂತಾದರೆ ಇಲ್ಲಿ ಹೇಳ್ತಕ್ಕಂತಹ ಈ ಉದ್ಯೋಗದ ಫಲಗಳು ತುಂಬ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅಲ್ಲಿ ಆ ಒಂದು ದಶಾಭುಕ್ತಿಗಳ ಪ್ರಮಾಣ ಹೇಗೆ ಕಡಿಮೆ ಆಗ್ತಾ ಹೋಗುತ್ತೋ, ಆ ಒಂದು ಗ್ರಹರ ಬಲಾಬಲಗಳು ನಿಮ್ಮ ಕುಂಡಲಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ, ಬರತಕ್ಕಂತಹ ಫಲಗಳ ಪ್ರಮಾಣ ಅನ್ನತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳಿದ್ದು, ನಿಮಗೆ ಯಾವ ದಶಾಭುಕ್ತಿಗಳು ಇದೆ ಅನ್ನತಕ್ಕಂಥದ್ದನ್ನು ನೀವು ಮುಖ್ಯವಾಗಿ ತಿಳಿದಿಟ್ಕೊಳ್ಬೇಕು. ನೀವು ಹೇಗೆ ರಾಶಿ ನಕ್ಷತ್ರಗಳನ್ನು ಹೇಗೆ ತಿಳಿದಿಟ್ಕೊಳ್ತೀರೋ ಅದೇ ರೀತಿಯಾಗಿ ಈ ಒಂದು ದಶಾಭುಕ್ತಿಗಳ ವಿಚಾರಗಳನ್ನು ಕೂಡ ತಿಳಿದಿಟ್ಕೊಳ್ಬೇಕು. ಆ ದಶಾಭುಕ್ತಿಗಳಲ್ಲಿ ನಿಮಗೆ ಯಾವ ವಿಷಯಕ್ಕೆ ಅನುಕೂಲತೆಗಳಾಗತ್ತೆ ಅನ್ನತಕ್ಕಂಥದ್ದನ್ನು ಕೂಡ ತಿಳಿದಿಟ್ಕೊಳ್ಬೇಕು. ಇನ್ನು ಮುಂದುವರೆದು ನಿಮ್ಮ ವಿವಾಹ ವಿಚಾರ. ನೋಡಿ, ವಿವಾಹ ಸ್ಥಾನದಲ್ಲಿರತಕ್ಕಂತಹ ಗುರು ಅನ್ನತಕ್ಕಂಥವು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತಾನೆ. ಅದರಲ್ಲೂ ಈ ಒಂದು ತಿಂಗಳಲ್ಲಿ ವಿವಾಹಕ್ಕೆ ಕಾರಕನಾಗಿರತಕ್ಕಂತಹ ಶುಕ್ರ ಅನ್ನತಕ್ಕಂಥವು ನಿಮ್ಮ ಸಪ್ತಮ ರಾಶಿಯನ್ನು ನೋಡ್ತಾ ಇದ್ದಾನೆ.
ಆದ ಕಾರಣ ನಿಮಗೆ ಈ ವಿವಾಹದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ. ವಿವಾಹದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ, ವೈವಾಹಿಕ ಜೀವನದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತಾ ಹೋಗುತ್ತೆ. ಈ ಒಂದು ತಿಂಗಳನ್ನತಕ್ಕಂಥದ್ದು ವಿವಾಹದ ಒಂದು ವ್ಯವಸ್ಥೆಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಯನ್ನು ಕೊಡ್ತಾ ಹೋಗುತ್ತೆ. ಹಾಗೆ ದಾರಿಯ ವಿಚಾರದಲ್ಲಿ ಯಾರ್ಯಾರಿಗೆ ಒಂದಷ್ಟು ಸಮಸ್ಯೆಗಳಿದ್ದಾವೆ, ದಾರಿಯನ್ನು ಬಿಟ್ಟುಕೊಡೋದಾಗಿರಬಹುದು ಅಥವಾ ದಾರಿಯನ್ನು ತೆಗೆದುಕೊಳ್ಳುವಂಥದ್ದಾಗಿರಬಹುದು ಅಥವಾ ದಾರಿಯ ವಿಚಾರದಲ್ಲಿ ಇರತಕ್ಕಂತಹ ಕಲಹಗಳಾಗಿರಬಹುದು, ಅವೆಲ್ಲವೂ ಕೂಡ ದೂರವಾಗುವಂತಹ ಸಾಧ್ಯತೆ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಇರುತ್ತೆ. ಹಾಗೆ ನೋಡಿ ಇವಾಗ ಸಂತಾನ ವಿಚಾರ ನೋಡಿ, ಸಂತಾನ ರಾಶಿಯಲ್ಲಿ ಇರತಕ್ಕಂತಹ ಶನಿ ಅನ್ನತಕ್ಕಂಥ ಸ್ವಲ್ಪ ಸಂತಾನವನ್ನು ಕೊಡೋದಕ್ಕೆ ನಿಧಾನ ಮಾಡಬಹುದು ಎಲ್ಲರಿಗೂ. ಹಾಗೆ ಈ ತುಲಾರಾಶಿಯವರಿಗೆ ಸ್ವಲ್ಪ ನಿಧಾನವಾಗಿ ಸಂತಾನ ಅನ್ನತಕ್ಕಂಥದ್ದಾಗತ್ತೆ. ಅಕಸ್ಮಾತ್ ನಿಮಗೆ ಒಂದು ಆ ಒಂದು ಗ್ರಹರ ಒಂದು ಬಲಾಬಲಗಳು ಚೆನ್ನಾಗಿದೆ, ಆ ಶನಿ ಅನ್ನತಕ್ಕಂಥವ್ನು ಒಳ್ಳೆಯ ರಾಶಿಯಲ್ಲಿ ಇದ್ದಾನೆ ಅಂತಾದರೆ ಸ್ವಲ್ಪ ಬೇಗನೆ ಆಗಬಹುದು, ಸರ್ವೇ ಸಾಮಾನ್ಯವಾಗಿ ಈ ಒಂದು ರಾಶಿಯವರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅಂತಲೇ ಹೇಳಬಹುದು. ಯಾಕೆಂತಂದರೆ ಆ ಪಂಚಮ ರಾಶಿ ಅನ್ನತಕ್ಕಂಥದ್ದು ಆ ಥರ ಇದೆ. ಹಾಗೆ ಈ ಒಂದು ಫಲಕ್ಕೆ ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಲಗ್ನವೂ ಕೂಡ ಬೇಕಾಗತ್ತೆ. ಆ ಲಗ್ನದಿಂದ ಹೇಗಿದೆ ಅನ್ನತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ನಾವು ಇಲ್ಲಿ ಬರೀ ರಾಶಿಯಿಂದ ನೋಡೋದಾದರೆ ಪಂಚಮ ರಾಶಿ ಅನ್ನತಕ್ಕಂಥದ್ದು ಶನಿಯ ಮನೆ ಆಗುತ್ತೆ, ಪಂಚಮ ರಾಶಿಯಲ್ಲೇ ಶನಿ ಇದ್ದಾನೆ, ಆದಷ್ಟು ಬೇಗ ಕೊಡ್ತಾನೆ, ಆದರೂ ಸ್ವಲ್ಪ ನಿಧಾನವನ್ನೇ ಹೇಳಬೇಕಾಗತ್ತೆ. ಹಾಗೆ ಈ ಸಂತಾನಕ್ಕೆ ಕಾರಕನಾಗಿರತಕ್ಕಂತಹ ಗುರು ಅನ್ನತಕ್ಕಂಥವನು ಕ್ಷಿಪ್ರಗತಿಯ ರಾಶಿಯಲ್ಲಿರೋದ್ರಿಂದ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ನಿಮಗಿದೆ ಅಂತಾದರೆ ಬೇಗನೆ ಸಂತಾನಕ್ಕೆ ಅನುಕೂಲಗಳು ಆಗ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ನಿಮಗಿರತ್ತೆ, ಆದರೆ ಆ ಗುರುವನ್ನು ಶನಿ ಅನ್ನತಕ್ಕಂಥವ್ನು ಪ್ರಭಾವಿಸ್ತಾ ಇದ್ದಾನೆ, ಗುರುವನ ಒಂದು ಸ್ಪೀಡನ್ನು ಆ ಶನಿ ಅನ್ನತಕ್ಕಂಥ ಸ್ವಲ್ಪ ರೆಡ್ಯೂಸ್ ಮಾಡ್ತಾನೆ. ಹಾಗೆಯೇ ಇನ್ನು ಆರೋಗ್ಯ ವಿಚಾರ ನೋಡಿ, ಆರೋಗ್ಯ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಅನ್ನತಕ್ಕಂಥವ್ನು ನಿಮ್ಮ ರಾಶಿಯಲ್ಲಿದ್ದು ಶುಭಗ್ರಹ ಸಂಪರ್ಕದೊಂದಿಗಿದ್ದಾನೆ, ಹಾಗೆ ಪಾಪಗ್ರಹರ ಸಂಪರ್ಕ ಅನ್ನತಕ್ಕಂಥದ್ದು ಅವನಿಗೆ ಇರೋದಿಲ್ಲ. ಆದ ಕಾರಣ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಂತ ಇಲ್ಲ. ಯಾವುದಾದರೂ ಸಮಸ್ಯೆಗಳು ನಿಮಗೆ ಈ ಹಿಂದೆ ಇದ್ದದಿದ್ದರೆ ಅದು ಕೂಡ ದೂರವಾಗುತ್ತಾ ಹೋಗುತ್ತೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಶುಗರ್ ಅನ್ನತಕ್ಕಂಥ ರೋಗ ಏನಿದೆ, ಹಾಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರೋಗಗಳು ಯಾವುದಿದ್ದಾವೆ, ಆ ಒಂದು ರೋಗಗಳಲ್ಲಿ ನಿಮಗೆ ಅನುಕೂಲತೆಗಳನ್ನತಕ್ಕಂಥ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ರೋಗಗಳ ಒಂದು ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತಾ ಹೋಗುತ್ತೆ. ಆರೋಗ್ಯ ವಿಚಾರಕ್ಕೆ ಈ ಒಂದು ತಿಂಗಳ ಅನ್ನತಕ್ಕಂಥದ್ದು ಅನುಕೂಲತೆಯನ್ನೇ ಮಾಡಿಕೊಡುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಇನ್ನು ನಾನಿಲ್ಲಿ ಹೇಳ್ತಕ್ಕಂತಹ ಫಲಗಳು ಇದೇ ರೀತಿಯಾಗಿ ಎಲ್ಲ ತುಲಾರಾಶಿಯವರಿಗೂ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ದಶಾಭುಕ್ತಿಗಳಿರುತ್ತೆ, ಹಾಗೆ ಈ ರಾಶಿ ನಕ್ಷತ್ರ ಇದ್ದ ಹಾಗೆ ಲಗ್ನ ಅನ್ನತಕ್ಕಂಥದ್ದು ಕೂಡ ಇರುತ್ತೆ, ಅಲ್ಲಿಂದಲೂ ಕೂಡ ಫಲ ಬದಲಾವಣೆಗಳಾಗತ್ತೆ, ಅಲ್ಲಿಂದಲೂ ಸಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ. ಹಾಗೆಯೇ ಈ ತುಲಾರಾಶಿಯಲ್ಲಿ ಮೂರು ನಕ್ಷತ್ರಗಳಿದ್ದಾವೆ, ಆ ನಕ್ಷತ್ರಗಳಿಗೆ ಅನುಗುಣವಾಗಿ ದಶಾಭುಕ್ತಿಗಳು ಬೇರೆ ಬೇರೆಯೇ ಇರುತ್ತೆ. ಹೀಗೆಲ್ಲ ಇರೋದರಿಂದ ಇಲ್ಲಿ ಹೇಳ್ತಕ್ಕಂತಹ ಫಲಗಳಲ್ಲಿ ಬದಲಾವಣೆಗಳಾಗುತ್ತೆ, ಪ್ರಮಾಣಗಳಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಕೆಲವೊಬ್ಬರಿಗೆ ಕೆಲವೊಂದು ಫಲಗಳು ಮಾತ್ರ ಅನುಭವಕ್ಕೆ ಬರುತ್ತೆ, ಎಲ್ಲ ಫಲಗಳು ಬರೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಎರಡು ಮೂರು ಫಲಗಳು ಬಂದರೆ ಅದರಲ್ಲಿ ಪ್ರಮಾಣಗಳು ಅನ್ನತಕ್ಕಂಥದ್ದು ಹೆಚ್ಚು ಕಡಿಮೆ ಇರುತ್ತೆ, ಕೆಲವೊಂದು ಫಲಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಬರುತ್ತೆ, ಕೆಲವೊಂದು ಫಲಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ಕೆಲವೊಂದಷ್ಟು ದಶಾಭುಕ್ತಿಗಳಿರುತ್ತೆ, ಆ ದಶಾಭುಕ್ತಿಗಳು ಎರಡು ಮೂರು ವರ್ಷಗಳ ಕಾಲ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ತಿಂಗಳ ತಿಂಗಳ ಫಲಗಳನ್ನು ಹೇಳಿದ್ರೆ ಅದು ಅನ್ವಯಕ್ಕೆ ಜಾಸ್ತಿಯಾಗಿ ಬರೋದಿಲ್ಲ, ಮೂರು ವರ್ಷಗಳು ಕೂಡ ನಿಮಗೆ ಒಂದಷ್ಟು ಸಮಸ್ಯೆಗಳೇ ಬರ್ತಾ ಇರುತ್ತೆ. ಹಾಗೆ ಕೆಲವೊಂದಷ್ಟು ದಶಗಳಿರುತ್ತೆ, ಒಂದು 15-20 ವರ್ಷ ಇರುತ್ತೆ, ಆ ಒಂದು 15-20 ವರ್ಷದಿಂದಲೂ ಕೂಡ ನಿಮಗೊಂದಷ್ಟು ಸಮಸ್ಯೆಗಳು ಅನ್ನತಕ್ಕಂಥದ್ದು ಬರ್ತಾನೇ ಇರುತ್ತೆ. ನಾವಿಲ್ಲಿ ಪ್ರತಿ ತಿಂಗಳದ ಫಲಗಳನ್ನು ಹೇಳ್ತಕ್ಕಂಥದ್ದು, ಈ ತಿಂಗಳ ಇರತಕ್ಕಂತಹ ಫಲ ಮುಂದಿನ ತಿಂಗಳು ಇರಬೇಕಂತಿಲ್ಲ, ಅದು ಚೇಂಜ್ ಆಗುತ್ತೆ. ಹಾಗೆ ದಶಾಭುಕ್ತಿಗಳು ಕೂಡ ಮಧ್ಯೆ ಮಧ್ಯೆ ಚೇಂಜ್ ಆಗ್ತಾ ಇರುತ್ತೆ, ಆ ಚೇಂಜ್ ಆಗ್ತಾ ಇರೋದರಿಂದ ಬೇರೆ ಬೇರೆ ಫಲಗಳು ಬರ್ತಾ ಹೋಗುತ್ತೆ, ವ್ಯತ್ಯಾಸಗಳು ಉಂಟಾಗುತ್ತಾ ಹೋಗುತ್ತೆ. ಹಾಗೆ ನಿಮಗೆ ಏನಾದರೂ ದೊಡ್ಡದಾಗಿರತಕ್ಕಂತಹ ಸಮಸ್ಯೆ ಇದೆ ಅಂತಂದರೆ ಅದನ್ನು ನೀವು ಮಾಸ ಭವಿಷ್ಯ ನೋಡಿ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಿಮ್ಮ ಕುಂಡಲಿಯನ್ನು ನೋಡಿಯೇ ಹೇಳಬೇಕಾಗತ್ತೆ, ಅದಕ್ಕೆ ಪರಿಹಾರಗಳನ್ನು ನಿಮ್ಮ ಕುಂಡಲಿ ಪ್ರಕಾರವಾಗಿಯೇ ಮಾಡಬೇಕಾಗತ್ತೆ. ಸೊ ಅದೆಲ್ಲವೂ ಕೂಡ ಕುಂಡಲಿಯನ್ನೇ ಡಿಪೆಂಡ್ ಆಗಿರೋದ್ರಿಂದ ನಿಮ್ಮ ಕುಂಡಲಿ ಅನ್ನತಕ್ಕಂಥದ್ದಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಆ ಥರದ ಒಂದಷ್ಟು ಏನಾದರೂ ತೀವ್ರವಾಗಿರತಕ್ಕಂತಹ ಸಮಸ್ಯೆಗಳಿದೆ ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಅಲ್ಲಿ ನೀವು ವಾಟ್ಸಪ್ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ ನಂತರ ನನ್ನಿಂದ ಎಷ್ಟಾಗತ್ತೋ ಸಹಾಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.